My name is Ravi Kumar, upline Santosh and Ashwin Madam, mentored by Prashant and Kapila Madam. So, ivattina vishaya need of supplements. So, supplement namge yake agatyavide. So, idra bagge nanage ee business barokkinta munche eno idea illa. ಅಂದರೆ ಕೇಳಿದ್ದೆ ಇವ ಬಿ ವಿಟಮಿನ್ ಆ ಥರ ಕೆಲವೊಂದು ಕೇಳಿದ್ದೆ, ಆದರೆ ಅದು ಎಷ್ಟು ಇಂಪಾರ್ಟೆಂಟ್ ನಮ್ಮ ಬಾಡಿಗೆ ಅಥವಾ ಯಾಕೆ ಬೇಕು ಇದೆಲ್ಲವೂ ನಾನು ಈ ಬಿಸ್ನೆಸ್ಗೆ ಬಂದ ನಂತರ ಅದರ ಬಗ್ಗೆ ನನಗೆ ನನ್ನ ಅಪ್ಲೈನ್ ಕೆಲವೊಂದು ಬುಕ್ ಕೊಟ್ಟರು ಅದರ ರಿಲೇಟೆಡ್. ಸೊ ಅದನ್ನು ಓದಿ ತಿಳಿದುಕೊಂಡೆ. ಸೊ ಹಾಗೆ ಕೆಲವೊಂದು ಪ್ರಾಡಕ್ಟು ಸಪ್ಲಿಮೆಂಟ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಅದನ್ನು ಅದರ ಬಗ್ಗೆ ಕಲಿತೆ. ಸೊ ಅದರಿಂದ ಕೂಡ ಹಲವಾರು ಸಪ್ಲಿಮೆಂಟ್ಗಳ ಬಗ್ಗೆ ತಿಳಿಯಿತು. ಸೊ ಮುಖ್ಯವಾಗಿ ಸಪ್ಲಿಮೆಂಟ್ಸು ನಮ್ಮ ದೇಹದಲ್ಲಿ ಅದರ ಕೊರತೆ ಉಂಟಾದರೆ ಬಾಡಿಯಲ್ಲಿ ಯಾವ ರೀತಿಯೆಲ್ಲ ಸಮಸ್ಯೆ ಬರುತ್ತದೆ, ಸೊ ಇದೆಲ್ಲ ತಿಳಿದುಕೊಂಡೆ. ಇವ ಇನ್ನೂ ತಿಳಿದು ತುಂಬ ನಾಲೆಜ್ ಅದರಿಂದ ಪಡಿತಿದ್ದೇನೆ. ಇನ್ನೂ ಹಲವಾರು ಹೊಸ ಹೊಸ ನಾಲೆಜ್ ಕಲಿತಾ ಇದ್ದೀನಿ. ಸೊ ನಾವು ಪ್ರತಿನಿತ್ಯ ತಿನ್ನುವ ಆಹಾರದಲ್ಲಿ ನಮಗೆ ಬೇಕಾದಂಥ ವಿಟಮಿನ್ಸ್ ಮಿನರಲ್ಸ್ ಇದು ಸಿಗಬೇಕು. ಸೊ ಅದು ಸಿಗದಿರುವಾಗ ಆ ಒಂದು ನ್ಯೂಟ್ರಿಷನ್ ಗ್ಯಾಪ್ ಏನಿರುತ್ತೆ ಅದರಿಂದಾಗಿ ಈ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋದು. ಸೊ ಆಗ ನಮಗೆ ಈ ಸಪ್ಲಿಮೆಂಟ್ಸ್ನ ಅಗತ್ಯ ಇರುತ್ತೆ. ಸೊ ಒಂದೊಂದು ಸಪ್ಲಿಮೆಂಟ್ ಕೊರತೆ ಉಂಟಾದರೆ ಒಂದೊಂದು ಕಾಯಿಲೆಗಳು ಪ್ರಾರಂಭ ಅದರ ಲಕ್ಷಣ ಕಾಣಿಸಿಗುತ್ತೆ. ಸೊ ಇದೊಂದು ಪ್ರಾಬ್ಲಮ್ ಆಗಿ ನಮಗೆ ನಮ್ಮ ಮುಂದೆ ಬರುತ್ತೆ. ಹಾಗೆ ಈ ಸಪ್ಲಿಮೆಂಟ್ಸು ನಮಗೇನು ಆಹಾರದಲ್ಲಿ ಇವಾಗ ಫ್ರೂಟ್ಸ್ ತರಕಾರಿ ಆಗಲಿ ಇದರಿಂದ ಈ ಹಣ್ಣು ತರಕಾರಿಯನ್ನು ತಿನ್ನೋದರಿಂದ ನಮ್ಮ ದೇಹಕ್ಕೆ ಯಾವ ಪೋಷಕಾಂಶ ಸಿಗುತ್ತೆ, ಆಹಾರದಲ್ಲಿ ಆಹಾರ ತಿಂದಾಗ ಯಾವ ಪೋಷಕಾಂಶ ಸಿಗುತ್ತೆ, ಸೊ ಅದೆಲ್ಲೂ ಸರಿಯಾದ ಪ್ರಮಾಣದಲ್ಲಿ ಸಿಗದಿದ್ದರೆ ಸೊ ಅಲ್ಲಿ ನ್ಯೂಟ್ರಿಷನ್ ಗ್ಯಾಪ್ ಉಂಟಾಗುತ್ತೆ. ಸೊ ಇದರಿಂದ ಈ ನಮಗೆ ಬರುವಂಥ ಹಲವಾರು ಕಾಯಿಲೆಗಳು ಬರುತ್ತೆ ಲಾಂಗ್ ಟರ್ಮ್ ಆ ಗ್ಯಾಪ್ ಹಾಗೇ ಇದ್ದರೆ. ಸೊ ಅದರಿಂದ ನಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ನಮಗೆ ಯಾವಾಗ ಒಂದು ಡಯೆಟನ್ನು ಸರಿಯಾಗಿ ಮಾಡಲು ಸಾಧ್ಯವಾಗೋದಿಲ್ಲವೋ ಆವಾಗ ಈ ಸಪ್ಲಿಮೆಂಟ್ಸ್ ನಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ಇದರಲ್ಲಿ ಹಲವಾರು ರೀತಿಯ ಸಪ್ಲಿಮೆಂಟ್ಗಳಿವೆ. ಸಪ್ಲಿಮೆಂಟ್ ಅಂದರೆ ಮೆಡಿಸಿನ್ ಅಲ್ಲ, ಆದರೆ ಅದು ಮೆಡಿಸಿನ್ ಥರ ಕೆಲಸ ಮಾಡುತ್ತೆ. ಅಂದರೆ ನಮಗೆ ಯಾವುದೇ ರೋಗ ಬರದಾಗೆ ನೋಡಿಕೊಳ್ಳುವ ಶಕ್ತಿ ಈ ವಿಟಮಿನ್ಸ್ ಮಿನರಲ್ಸ್ ಈ ಸಪ್ಲಿಮೆಂಟ್ಸ್ಗೆ ಇರುತ್ತೆ. ಸೊ ಸಪ್ಲಿಮೆಂಟ್ಸ್ ಬಗ್ಗೆ ನನಗೆ ತಿಳಿದ ನಂತರ ನಾನು ಕೆಲವೊಂದು ಸಪ್ಲಿಮೆಂಟ್ಸನ್ನು ಯೂಸ್ ಮಾಡ್ತಿದ್ದೀನಿ. ಸೊ ನನಗೂ ಅದರ ಬೆನಿಫಿಟ್ ಸಿಗ್ತಾ ಇದೆ. ಸೊ ಇವಾಗಂತೂ ಈ ಕೊರೋನಾ ಟೈಮಲ್ಲಿ ಇಮ್ಯುನಿಟಿ ಶಕ್ತಿ ತುಂಬ ಜಾಸ್ತಿ ಮಾಡಬೇಕು. ಸೊ ಎಲ್ಲ ಕಡೆ ಇಮ್ಯುನಿಟಿ ಶಕ್ತಿ ಜಾಸ್ತಿ ಮಾಡಲಿಕ್ಕೆ ಜನ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಆವಾಗ ನಾವು ಇಮ್ಯುನಿಟಿ ಜಾಸ್ತಿ ಮಾಡಲು ಏನಾದ ಹಣ್ಣು ತರಕಾರಿ ಎಲ್ಲ ಹೆಚ್ಚಾಗಿ ಸೇವಿಸಬೇಕಾಗುತ್ತೆ. ಹಾಗೆ ಇವಾಗ ಆರೆಂಜ್ ಆ ಥರದ್ದು ಸೇವಿಸಬೇಕು. ಆದರೆ ಇವಾಗ ಮಾರ್ಕೆಟಲ್ಲಿ ಸಿಗೋದು ಜಾಸ್ತಿಯಾಗಿ ಕೆಮಿಕಲ್ ಹಾಕಿ ಬೆಳೆಸಿದಂತಹ ಹಣ್ಣು ಆಗಲಿ ತರಕಾರಿ ಆಗಲಿ ಸಿಗೋದು. ಸೊ ಇದ್ರೂ ನಾವು ಆ ಹಣ್ಣು ತರಕಾರಿಗಳನ್ನು ತಿಂದರೆ ಸೊ ಅದರ ಜೊತೆಗೆ ಕೆಮಿಕಲ್ ಕೂಡ ನಮ್ಮ ಬಾಡಿಗೆ ಸೇರುತ್ತೆ. ಹಾಗೆ ಅದರಲ್ಲಿ ಈ ಹಣ್ಣು ತರಕಾರಿಯಲ್ಲಿ ಸಿಗುವಂಥ ಪೋಷಕಾಂಶದ ಜೊತೆಗೆ ನಮಗೆ ಕೆಲವೊಂದು ಕೆಮಿಕಲ್ ನಮ್ಮ ದೇಹದಲ್ಲಿ ಸೇರಿ ಹೆಲ್ತ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ
ಯಾವುದೇ ಕೆಮಿಕಲ್ ಯೂಸ್ ಮಾಡದಂಥ ಸಪ್ಲಿಮೆಂಟ್ಸ್ಗಳು ಲಭ್ಯ ಇದೆ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ನಾವು ಲಾಂಗ್ ರನ್ ಹೆಲ್ತಿಯಾಗಿರ್ಬೋದು, ಹಾಗೆ ನಾವು ಹೆಚ್ಚು ಇಮ್ಯುನಿಟಿ ಪವರ್ ನಮಗೆ ಎಷ್ಟು ಬೇಕೋ ಅಷ್ಟು ಇಮ್ಯುನಿಟಿ ಪವರ್ ಡೈಲಿ ಈ ಟ್ಯಾಬ್ಲೆಟ್ ತಿನ್ನೋದರಿಂದ ಮೈಂಟೈನ್ ಮಾಡ್ಬೋದು. ಸೊ ಆರೋಗ್ಯವಾಗಿ ಕೂಡ ಇರ್ಬೋದು. ಸೊ ನಾನು ತುಂಬ ಜನರಿಗೆ ಇವಾಗ ಮಂಡಿ ನೋವು, ನನ್ನ ತಾಯಿಗೆ ಮಂಡಿ ನೋವಿತ್ತು, ಸೊ ಅವರಿಗೂ ಕೂಡ ಸಪ್ಲಿಮೆಂಟ್ಸ್ ಕೊಡ್ತಾ ಇದ್ದೀನಿ. ಸೊ ಅವರಿಗೆ ಕೂಡ ಇದರ ಬೆನಿಫಿಟ್ ಇವಾಗ ಆಗ್ತಾ ಇದೆ. ಸೊ ಅವರಿಗೆ ಇವಾಗ ನಾನು ಲಾಂಗ್ ಟರ್ಮ್ ಅವರಿಗೆ ಮೆಡಿಸಿನ್ ಇಂಗ್ಲೀಷ್ ಮೆಡಿಸಿನ್ ಮಾಡಿದರೆ ಅವರಿಗೆ ಆಮೇಲೆ ಬೇರೆ ಒಂದು ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು. ಸೊ ಹಾಗಾಗಿ ಈ ಸಪ್ಲಿಮೆಂಟ್ಸ್ ನಾನು ಅವರಿಗೆ ಕೊಡ್ತಾ ಇದ್ದೀನಿ. ಸೊ ಇದರಿಂದ ಏನು ಸೈಡ್ ಎಫೆಕ್ಟ್ ಇರೋಲ್ಲ, ಅವರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಇತ್ತೀಚೆಗೆ ನಾವು ನೋಡ್ಬೋದು ಅಂದರೆ ನಮ್ಮ ಬಿಸಿ ಲೈಫ್ ಸ್ಟೈಲಲ್ಲಿ ನಾವು ಸರಿಯಾದಂತಹ ಏನು ಆಹಾರ ಪದಾರ್ಥ ಸೇವಿಸೋದಿಲ್ಲ. ಸೊ ಇದರಿಂದಾಗಿ ಹಲವಾರು ಹೆಲ್ತ್ ಪ್ರಾಬ್ಲಮ್ಸ್ ಸಣ್ಣ ವಯಸ್ಸಿನಲ್ಲೇ ಕಂಡುಬರುತ್ತವೆ. ಇವಾಗ ಬಿ ಪಿ, ಶುಗರ್, ಹಾಗೆ ಮಂಡಿ ನೋವು, ಹಾಗೆ ಸ್ಟ್ರೆಸ್, ಕೊಲೆಸ್ಟ್ರಾಲ್, ಸೊ ಈ ಥರ ಹಲವಾರು ಪ್ರಾಬ್ಲಮ್ಸ್ಗಳು ಸಣ್ಣ ವಯಸ್ಸಿನಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆಲ್ಲ ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಅಂದರೆ ರೋಗ ಬರದಾಗೆ ನಾವು ನೋಡಿಕೊಳ್ಳಲು ಸಪ್ಲಿಮೆಂಟ್ಸ್ ಬಹಳಷ್ಟು ನಮಗೆ ಹೆಲ್ಪ್ ಆಗುತ್ತೆ. ಸೊ ಅದು ಕೂಡ ಏನೇ ಯಾವುದೇ ಏನೋ ಒಂದು ನ್ಯಾಚುರಲ್ ಆಗಿರುವಂಥ ಸಪ್ಲಿಮೆಂಟ್ಸ್ ಯೂಸ್ ಮಾಡೋದು ಬಹಳಷ್ಟು ಉತ್ತಮ. ಸೊ ಇದು ಇನ್ನೂ ಹಲವಾರು ಪ್ರಯೋಜನ ಇದೆ ಈ ಸಪ್ಲಿಮೆಂಟ್ಸ್ನಿಂದ. ಸೊ ಇದು ಕೆಲವು ಉದಾಹರಣೆಗಳು ಮಾತ್ರ. ಸೊ ನಿಮಗೆ ಈ ಮಾಹಿತಿ ಹೆಲ್ಪ್ ಆಗ್ಬೋದು. ಓ ಧನ್ಯವಾದಗಳು. ಥ್ಯಾಂಕ್ ಯು.